ಹಲೋ ಫ್ರೆಂಡ್ಸ್, ದಿಸ್ ಇಸ್ ಶಿವಾನಂದ್. ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಮೈಂಡ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದ ಟಾಪಿಕ್ ಏನು ಅಂತಂದರೆ, ಯಾರು ತಮ್ಮ ಒಂದು ವಾಟ್ಸಪ್ನ ಸ್ಟೇಟಸಲ್ಲಿ ಡೈಲಿ ಒಂದು ಸ್ಟೇಟಸ್ನ ಚೇಂಜ್ನ ಮಾಡ್ತಾ ಇರ್ತಾರೋ, ಸೊ ಅಂಥವ್ರಿಗೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿದೆ. ಯಾಕಂದರೆ ತುಂಬ ಜನ ಈಗ ಏನು ಮಾಡ್ತಾರೆ, ವಾಟ್ಸಪ್ಪಲ್ಲಿ ಸ್ಟೇಟಸ್ಗಳನ್ನ ಅಪ್ಲೋಡ್ನ ಮಾಡ್ತಾ ಇರ್ತಾರೆ. ಅಂದರೆ ಅದು ತುಂಬ ಥರದ ಡಿಫ್ರೆಂಟ್ ಟೈಪ್ಸ್ ಆಫ್ ಇಮೇಜಸ್ ಇರುತ್ತೆ ಅದರಲ್ಲಿ, ಮತ್ತು ಕೆಲವೊಂದು ಕ್ಯಾಟಗರೀಸ್ನ ಇಮೇಜಸ್ ಇರುತ್ತೆ ಅದರಲ್ಲಿ, ಏನಾದರೂ ಒಂದು ಮೆನ್ಷನ್ ಮಾಡಿರುತ್ತೆ. ಸೊ ಅದನ್ನ ಯಾರಿಗಾದರೂ ಅವರು ತೋರಿಸ್ಬೇಕಂತಾನೆ ಆ ಒಂದು ಸ್ಟೇಟಸ್ಗಳನ್ನ ಅವರು ಹಾಕ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಕೆಲವೊಂದು ಸಾರಿ ಕೆಲವೊಂದು ಇಮೇಜಸ್ಗಳು ಹುಡುಕೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ ಅವರು ತುಂಬ ಪ್ಲೇ ಸ್ಟೋರ್ಗಳಲ್ಲಿ ತುಂಬ ಇಮೇಜಸ್ಗಳನ್ನ ಅವರು ಸರ್ಚ್ನ ಮಾಡ್ತಾ ಇರ್ತಾರೆ. ಅಂದರೆ ಕೆಲವೊಂದು ಆ ರೀತಿಯ ಸ್ಟೇಟಸ್ಗೆ ಅಪ್ಲೋಡ್ನ ಮಾಡುವಂಥ ಕೆಲವೊಂದು ಅಪ್ಲಿಕೇಶನ್ಸ್ಗಳನ್ನ ಅವರು ಸರ್ಚ್ನ ಮಾಡ್ತಾ ಇರ್ತಾರೆ. ಆದರೆ ಅದರಲ್ಲಿ ಅವರಿಗೆ ಸಿಗೋ ಅಪ್ಲಿಕೇಶನ್ಸ್ಗಳಿಗಿಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾರೆ ಈ ಒಂದು ಅಪ್ಲಿಕೇಶನ್ ತುಂಬಾ ಬೆಸ್ಟ್ ಅಪ್ಲಿಕೇಶನ್ ಆಗಿದೆ. ಮತ್ತು ಇದರಲ್ಲಿ ತುಂಬ ತರಹದ ಅಂದರೆ ತುಂಬ ತರಹದ ಕ್ಯಾಟಗರಿಯ ಒಂದು ಸ್ಟೇಟಸ್ನ ವಾಲ್ಪೇಪರ್ಸ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಮತ್ತು ಸುಮಾರು ಒಂದು 10-20 ಸಾವಿರಕ್ಕಿಂತ ಹೆಚ್ಚಾಗಿ ಒಂದು ಸ್ಟೇಟಸ್ನ ವಾಲ್ಪೇಪರ್ಸ್ಗಳು ನಿಮಗೆ ಈ ಒಂದು ಅಪ್ಲಿಕೇಶನ್ಸ್ಗಳಲ್ಲಿ, ಈ ಒಂದೇ ಒಂದು ಅಪ್ಲಿಕೇಶನ್ಸಲ್ಲಿ ನಿಮಗೆ ಅವೈಲೇಬಲ್ ಆಗುತ್ತೆ. ಸೊ ಹಾಗಾದರೆ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ಯಾವುದು, ಮತ್ತು ಇದನ್ನು ನಾವು ಹೇಗೆ ಇನ್ಸ್ಟಾಲ್ನ ಮಾಡಿ, ಇದರ ಒಂದು ಹೆಲ್ಪಿಂದ ನಾವು ಹೇಗೆ ನಮ್ಮ ಒಂದು ಸ್ಟೇಟಸಲ್ಲಿ ಈ ರೀತಿಯ ಫೋಟೋಸ್ಗಳನ್ನ ನಾವು ಅಪ್ಲೋಡ್ನ ಮಾಡ್ಬೋದು ಅಂತ ನಾವೀಗ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಮರೆಯದೆ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಸೊ ಫ್ರೆಂಡ್ಸ್, ಈಗ ಈ ಒಂದು ವಿಡಿಯೋನ ಶುರು ಮಾಡೋಣ. ಫಸ್ಟ್ ನಾವು ಪ್ಲೇ ಸ್ಟೋರ್ಲಿ ಹೋಗ್ಬಿಟ್ಟು ಒಂದು ಅಪ್ಲಿಕೇಶನ್ ನಾವು ಇನ್ಸ್ಟಾಲ್ ಮಾಡಬೇಕಾಗತ್ತೆ. ಫ್ರೆಂಡ್ಸ್, ನಾವು ಪ್ಲೇ ಸ್ಟೋರ್ಲಿ ಹೋಗ್ಬಿಟ್ಟು 365 ಡೇಸ್ ಅಂತ ಈ ಒಂದು ಅಪ್ಲಿಕೇಶನ್ ನಾವು ಸರ್ಚ್ನ ಮಾಡಿದ್ರೆ, ಸೊ ಇಲ್ಲಿ ನಿಮಗೆ ಫಸ್ಟಲ್ಲಿ ಕಾಣಿಸ್ತಾರೆ ಈ ಒಂದು ಅಪ್ಲಿಕೇಶನ್ನ ನಾವು ಇನ್ಸ್ಟಾಲ್ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಆಮೇಲೆ ನಾವು ಕ್ಲಿಕ್ನ ಮಾಡಿದ ತಕ್ಷಣವೇ ಈ ಒಂದು ಅಪ್ಲಿಕೇಶನ್ನ ಒಂದು ಇಂಟರ್ಫೇಸ್ ಈ ರೀತಿಯಾಗಿ ಶೋ ಮಾಡುತ್ತೆ. ಸೊ ಫ್ರೆಂಡ್ಸ್, ಇದರ ಒಂದು ನೀವು ರೇಟಿಂಗ್ ನೋಡ್ಬೋದು, 4.7 ಇದೆ, ಮತ್ತು 500K+ ಡೌನ್ಲೋಡ್ಸ್, ಅಂದರೆ 4.7 star ರೇಟಿಂಗ್ ಇರೋ ಒಂದು ಬೆಸ್ಟ್ ಅಪ್ಲಿಕೇಶನ್ ಆಗಿದೆ. ಸೊ ಈ ಥರದ ಒಂದು ಅಪ್ಲಿಕೇಶನ್ಸ್ಗಳನ್ನ ನೀವು ಎಲ್ಲೂ ಸರ್ಚ್ ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ಓಪನ್ನ ಮಾಡೋಣ. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ಒಂದು ಲಿಂಕ್ ನಾನು ನನ್ನೊಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ, ನೀವು ಡೈರೆಕ್ಟಾಗಿ ಅಲ್ಲಿಂದ ಕೂಡ ಡೌನ್ಲೋಡ್ನ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡಿದ ತಕ್ಷಣ ಸಿಂಪಲ್ ಆಗಿ ಫಸ್ಟ್ ಇದು ಈ ರೀತಿಯಾಗಿ ಓಪನ್ ಆಗಿದೆ. ಅಂದರೆ ಇಲ್ಲಿ ಫಸ್ಟ್ ಮೇಲ್ಗಡೆ ಮೋಟಿವೇಶ್ನಲ್ ಮತ್ತು ಅದರ್ ಅಂತ ಕಾಣಿಸ್ತಾ ಇದೆ. ಸೊ ಮೋಟಿವೇಶ್ನಲ್ ಅಂತಂದರೆ ಮೋಟಿವೇಶ್ನಲ್ ಆಗಿರುವಂಥ ಕೆಲವೊಂದು ಇಮೇಜಸ್ಗಳು, ಅಂದರೆ ನಮ್ಮ ಒಂದು ಸ್ಟೇಟಸ್ಗೆ ಮೋಟಿವೇಶ್ನಲ್ ಥರ ಇಮೇಜಸ್ಗಳನ್ನ ಕೂಡ ನಾವು ಅಪ್ಲೋಡ್ನ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು ತುಂಬ ಥರದ, ಅಂದರೆ ನಾನು ಸ್ಲೈಡ್ನ ಮಾಡ್ತಾ ಹೋಗ್ತಾ ಇದ್ದೀನಿ ನೋಡಿ, ಇಲ್ಲಿ ಮಾಡ್ತಾ ಹೋದಂಗೆಲ್ಲ ಇನ್ನೂ ಬರ್ತಾನೆ ಇದೆ. ಅಂದರೆ ಸುಮಾರು ಒಂದು 10-20 ಸಾವಿರದವರೆಗೂ ನಿಮಗೆ ಈ ರೀತಿಯ ಒಂದು ಇಮೇಜಸ್ಗಳು ನಿಮಗೆ ಸಿಗುತ್ತೆ. ಸೊ ಇದರಲ್ಲಿ ನೀವು ಯಾವುದಾದ್ರೂ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಹಾಕಬೇಕಂತಂದರೆ, ಸೊ ಇಲ್ಲಿ ನೋಡ್ಬೋದು ನೀವು, ಸೊ ಆ ಒಂದು ಫೋಟೋ ಮೇಲೆ ಜಸ್ಟ್ 1 click ನೀವು ಮಾಡಬೇಕಾಗತ್ತೆ. ಫ್ರೆಂಡ್ಸ್, ಈ ರೀತಿಯಾಗಿ ನೀವು ಒಂದು ಕ್ಲಿಕ್ನ ಮಾಡಿದ ತಕ್ಷಣ ಈ ಒಂದು ಇಮೇಜ್ನ ನೀವು ಡೈರೆಕ್ಟಾಗಿ ಡೌನ್ಲೋಡ್ನು ಕೂಡ ಮಾಡ್ಕೊಳ್ಬೋದು, ಮತ್ತು ಇದನ್ನು ಶೇರ್ನು ಕೂಡ ಮಾಡ್ಕೊಳ್ಬೋದು. ಅಂದರೆ ಡೌನ್ಲೋಡ್ ಅನ್ನೋ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದ ತಕ್ಷಣವೇ, ಸೊ ಇದು ನಿಮ್ಮೊಂದು ಇಂಟರ್ನಲ್ ಸ್ಟೋರೇಜ್ ಒಳಗಡೆ ಇದು ಡೌನ್ಲೋಡ್ ಆಗುತ್ತೆ. ಮತ್ತು ಶೇರ್ ಮೇಲೆ ಕ್ಲಿಕ್ನ ಮಾಡಿದರೆ ಸಾಕು, ಇದು ಡೈರೆಕ್ಟಾಗಿ ನೀವು ಯಾವುದರಿಂದ, ಅಂದರೆ ನೀವು ಸೋಷಿಯಲ್ ಮೀಡಿಯಾಗಳಲ್ಲಾದರೂ ನೀವು ಶೇರ್ನ ಮಾಡ್ಬೋದು, ಅಥವಾ ನಿಮ್ಮ ಒಂದು ಡೈರೆಕ್ಟ್ ವಾಟ್ಸಪ್ಪಲ್ಲೂ ಕೂಡ ನೀವು ಶೇರ್ನ ಮಾಡಬಹುದು. ಸೊ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ಇಲ್ಲಿ ಮಾತ್ರ ಇಷ್ಟೊಂದು ಇಮೇಜಸ್ಗಳು ನಿಮಗೆ ಸಿಗುತ್ತೆ. ಇಲ್ಲಿ ಮತ್ತು ಅದರ ಮೇಲೆ ನಾವು ಕ್ಲಿಕ್ನ ಮಾಡಿದ್ರೆ ನೋಡಿ, ಸೊ ನಾವು ಅದರ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ನಿಮ್ಗೆ ತುಂಬ ಥರದ ಕ್ಯಾಟಗರೀಸ್ಗಳು ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಇಲ್ಲಿ ನೋಡ್ಬೋದು ಅಲೋನ್, ಆ್ಯಂಗ್ರಿ, ಆ್ಯನಿವರ್ಸರಿ, ಆ್ಯಟಿಟ್ಯೂಡ್, ಬರ್ತ್ಡೇ, ಕ್ರಿಸ್ಮಸ್, ಕ್ಯೂಟ್, ಡೇಟಿಂಗ್, ಫಿಟ್ನೆಸ್, ಈ ರೀತಿಯಾಗಿ ನಿಮಗೆ ತುಂಬ ಥರದ ಕ್ಯಾಟಗರೀಸ್ ಕೂಡ ಸಿಗುತ್ತೆ. ಸೊ ಆ ಒಂದು ಕ್ಯಾಟಗರೀಸ್ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಸಾಕು, ಅದೇ ರೀತಿಯ ಕ್ಯಾಟಗರೀಸ್ನ ನಿಮಗೆ ತುಂಬ ಥರದ ಇಮೇಜಸ್ಗಳು ಸಿಗುತ್ತೆ ನಿಮಗೆ. ಸೊ ಅದರಿಂದನೂ ಕೂಡ ನೀವು ಆ ಒಂದು ಇಮೇಜ್ನ ಡೌನ್ಲೋಡ್ ಮಾಡಿಕೊಂಡು ನೀವು ನಿಮ್ಮ ಒಂದು ವಾಟ್ಸಪ್ನ ಸ್ಟೇಟಸಲ್ಲಿ ನೀವು ಅಪ್ಲೋಡ್ನ ಮಾಡ್ಬೋದು. ಸೊ ಈ ಫಾರ್ ಎಕ್ಸಾಂಪಲ್ ನಾವೀಗ ಬರ್ತ್ಡೇ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡೋಣ. ಈ ಬರ್ತ್ಡೇ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಸಾಕು. ಸೊ ಫ್ರೆಂಡ್ಸ್, ಇಲ್ಲಿ ನೀವು ಬರ್ತ್ಡೇ ರಿಲೇಟೆಡ್ ಇಮೇಜಸ್ಗಳು ನಿಮಗೆ ಇಲ್ಲಿ ತುಂಬಾ ಸಿಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಸೊ ನೀವು ಯಾರಿಗಾದರೂ ವಿಶ್ನ ಮಾಡ್ಬೇಕಂತಿದ್ರೆ, ಸೊ ಈ ಬರ್ತ್ಡೇ ಅನ್ನೋ ಒಂದು ಕ್ಯಾಟಗರಿ ಮೇಲೆ ಕ್ಲಿಕ್ನ ಮಾಡಿದ್ರೆ ಸಾಕು, ಇಲ್ಲಿ ಬರ್ತ್ಡೇ ರಿಲೇಟೆಡ್ ಇಮೇಜಸ್ಗಳೇ ಸಿಗುತ್ತೆ. ಸೊ ಅದನ್ನು ನೀವು 1 click ಮಾಡಿ ಅದನ್ನು ಡೌನ್ಲೋಡ್ನ ಮಾಡಿ ನೀವು ಯಾರಿಗಾದರೂ ನೀವು ಆ ಒಂದು ಬರ್ತ್ಡೇ ವಿಷಯಸ್ನ ಕಳಿಸ್ಬೋದು, ಅಥವಾ ನೀವು ನಿಮ್ಮ ಒಂದು ವಾಟ್ಸಪ್ನ ಸ್ಟೇಟಸಲ್ಲೂ ಕೂಡ ಅಪ್ಲೋಡ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಹೀಗೆ ಈ ಒಂದು ಅಪ್ಲಿಕೇಶನ್ ಹೆಲ್ಪಿಂದ ನೀವು ತುಂಬ ಥರದ ಕ್ಯಾಟಗರಿಯ ಒಂದು ಇಮೇಜಸ್ಗಳನ್ನ ನೀವು ಇನ್ಸ್ಟಾಲ್ನ ಮಾಡಿ, ಸಾರಿ, ಆ ಕ್ಯಾಟಗರಿಯ ಒಂದು ಇಮೇಜಸ್ಗಳನ್ನ ಡೌನ್ಲೋಡ್ನ ಮಾಡಿ ನೀವು ಇದನ್ನು ನಿಮ್ಮೊಂದು ವಾಟ್ಸಪ್ನ ಸ್ಟೇಟಸಲ್ಲಿ ಆಗಿರ್ಬೋದು, ಅಥವಾ ನೀವು ಯಾರಿಗಾದರೂ ವಿಶ್ನ ಮಾಡೋಕ್ಕೆ ಅದನ್ನು ಯೂಸ್ನ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಿಮಗೆ ಹೇಗೆ ಅನ್ನಿಸುತ್ತೆ ದಯವಿಟ್ಟು ನನಗೆ ಕಮೆಂಟ್ಸ್ನ ಮಾಡಿ ತಿಳಿಸಿ. ಮತ್ತು ಮರೆಯದೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ನ ಮಾಡಿ. ಮತ್ತು
ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮತ್ತೆ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ನಾವು ತಿಳ್ಕೊಳೋಣ ಫ್ರೆಂಡ್ಸ್. ಎಲ್ಲರೂ ಟೇಕ್ ಕೇರ್, ಬೈ ಬೈ.